ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಕ್ವಿಕ್ಕಾಗೆ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಇದರ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಮೇಯ್ನ್ ಇದಕ್ಕೆ ಟೇಸ್ಟ್ ನಾನು ಇದರಲ್ಲಿ ಕ್ಯಾಪ್ಸಿಕಮ್ಮು ಹಾಗೆ ಹೆಸರುಬೇಳೆ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೋಡಿ ತುಂಬ ತೆಳುವಾಗೂ ಬಂದಿದೆ, ಸಾಫ್ಟಾಗೂ ಇರುತ್ತೆ ತಿನ್ನೋದಕ್ಕೆ. ಇದು ಹಾಗೆ ಆದರೂ ತಿನ್ಬೋದು, ನೀವು ಬೇಕು ಅಂತಂದರೆ ಇದಕ್ಕೆ ಕಾಯಿ ಚಟ್ನಿ ಜೊತೆಲ್ಲಾದರೂ ತಿನ್ಬೋದು. ಬನ್ನಿ ಇವಾಗ ಈ ಸಿಂಪಲ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಈ ಹೆಸರುಬೇಳೆ ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಸ್ಪೂನ್ ಲೆಕ್ಕ ಹೆಸರುಬೇಳೆನ ತೊಗೋಬೇಕಾಗುತ್ತೆ. ಈಗ ಇದನ್ನು ನಾನು ಒಂದು ಸತಿ ತೊಳ್ಕೊಂಡು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 1/2 ಅವರ್ ಇದನ್ನು ನೆನೆಯಾಕಕ್ಕೆ ಬಿಡಬೇಕು. ಈಗ ನೋಡಿ ಇದನ್ನು ಒಂದು 1/2 ಗಂಟೆ ಕಾಲ ನೆನೆಯಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, ಈಗ ನೋಡಿ 1/2 ಗಂಟೆ ಕಾಲ ನಾನು ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೋಡಿ ಕಾಳು ಈ ಥರ ಹೊಡಿಬೇಕು ಚೆನ್ನಾಗಿ. ಇವಾಗ ನೆಂದಿದೆ ಹೆಸರುಬೇಳೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಮ್ಮ ಮಮ್ಮಿಗೆ ಕೊಟ್ಟು ಕಳಿಸಿರೋ ಅಕ್ಕಿ ಹಿಟ್ಟು. ಇದು ನಮ್ಮ ಮಮ್ಮಿ ಬಂದು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿ ಆಮೇಲೆ ನೀರನ್ನೆಲ್ಲ ಬೋಗಿಸಿ ಇದು ಮಿಷಿನಲ್ಲಿ ಆಡಿಸ್ಕೊಂಬಂದಿರೋವಂಥದ್ದು. ಬೇಕು ಅಂತಂದರೆ ನೀವು ಅಂಗಡಿ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ನೋಡಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 1/2 ಕ್ಯಾಪ್ಸಿಕಮ್ ಆಗೋಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ. ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಈ ಥರ ಸಣ್ಣ ಸಣ್ಣದಾಗಿ ಸೀಳಿಟ್ಕೊಂಡಿದ್ದೀನಿ. ನೀವು ಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈ ಕ್ಯಾಪ್ಸಿಕಮ್ ತುರಿದಿರೋವಂಥದ್ದು ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಹಿಡ್ಕೋಬೇಕು. ಆವಾಗಲೇ ಟೇಸ್ಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಇದು ಈ ರೆಸಿಪಿನ ಟ್ರೈ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನು ನೆನೆಸಿ ಇಟ್ಟಿರೋವಂಥ ಹೆಸರುಬೇಳೆನ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ. ಇದು ನಿಮಗೆ ರೊಟ್ಟಿ ಸಾಫ್ಟ್ ಆಗಬೇಕು ಅಂತಂದರೆ ಫ್ರೆಂಡ್ಸ್ ಇದು ಸ್ವಲ್ಪ ಮೆತ್ತಗೆ ಕಲ್ಸ್ಕೋಬೇಕಾಗುತ್ತೆ ಹಿಟ್ಟು. ಇಲ್ಲ ನಮಗೆ ಕ್ರಿಸ್ಪಿ ಆಗಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ನಿಮಗೆ ರೊಟ್ಟಿ ಕ್ರಿಸ್ಪಿಯಾಗೇ ಬರುತ್ತೆ. ಆದಷ್ಟು ಎಲ್ಲ ಸಾಫ್ಟಾಗೆ ಕೇಳೋದು. ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೆತ್ತಗೆ ಇದನ್ನು ಕಲ್ಸ್ಕೋಬೇಕು. ನೋಡಿ ಹಿಟ್ಟು ಈ ಥರ ಸಾಫ್ಟಾಗೆ ಕಲ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಫೈನಲಾಗಿ ನಾನು 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನಮಗೆ ಈ ಹಿಟ್ಟು ತಟ್ಟಬೇಕಾದ್ರೆ ಕೈ ಕಚ್ಚಲ್ಲ, ಮತ್ತು ಕಲಸೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಹಿಟ್ಟು, ನೋಡಿ ಚೆನ್ನಾಗಿ ನಾನು ಕಲ್ಸ್ಕೊಂಡಿದ್ದೀನಿ. ಮತ್ತು ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿದೆ. ಈ ರೊಟ್ಟಿ ನಾವು ತಿಂತಾ ಇರ್ತೀವಲ್ಲ ಸೆಂಟ್ರಲ್ಲಿ ಈ ಹೆಸರುಬೇಳೆ ಸಿಗುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ರೊಟ್ಟಿನ ತಟ್ಕೊಳ್ಳೋಣ. ಈಗ ನೋಡಿ ರೊಟ್ಟಿ ತಟ್ಕೊಳ್ಳೋದಕ್ಕೋಸ್ಕರ ಅನ್ನೋದು ಬೈಂಡಿಂಗ್ ಪೇಪರ್ ಕವರ್ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಪ್ಲಾಸ್ಟಿಕ್ದು ಎಣ್ಣೆ ಬರುತ್ತಲ್ಲ ಆ ಕವರು, ಇಲ್ಲ ಅಂತಂದರೆ ಬಾಳೆ ಎಳೆ, ಇಲ್ಲಾಂದರೆ ಬಟರ್ ಪೇಪರು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕ್ಕೊಂಡು ರೊಟ್ಟಿನ ತಟ್ಕೋಬೋದು. ಈಗ ನೋಡಿ ರೊಟ್ಟಿ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಆ ಸೈಜಲ್ಲಿ ನೋಡಿಕೊಂಡು ತಟ್ಕೊಳ್ಳಿ. ನಾನು ನಾರ್ಮಲಾಗಿ ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡಿ ಈ ರೀತಿ ರೊಟ್ಟಿ ತಟ್ಟಕ್ಕಿಂತ ಮುಂಚೆನೇ ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ನೀಟಾಗಿ ಎದ್ದೊಳುತ್ತೆ, ಎಲ್ಲೂ ಕಚ್ಕೊಳ್ಳೋದಿಲ್ಲ. ನೋಡಿ ಈ ಥರ ಕೈಗೂ ಅಷ್ಟೇ, ಇದಕ್ಕೂ ಅಷ್ಟೇ. ಈಗ ನಾನು ಹಿಟ್ಟನ್ನು ತೊಗೊಂಡು ನೋಡಿ ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು. ನೋಡಿ ನಾನು ಇಷ್ಟು ಅಗಲ ತಟ್ಕೊಂಡಿದ್ದೀನಿ. ನೋಡಿ ಹೆಂಚು ಫಸ್ಟೇ ನಾನು ಕಾಯಕ್ಕಿಟ್ಟಿದೆ. ಆದಷ್ಟು ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಸುಟ್ಕೋಬೇಕಾಗುತ್ತೆ. ಈಗ ನಾನು ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ಈಗ ರೊಟ್ಟಿನ ನೋಡಿ ತವಾ ಮೇಲೆ ಹಾಕ್ಕೋತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಆದಷ್ಟು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಟ್ರೇ ಚೆನ್ನಾಗಿರೋದು. ಈಗ ಇದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ತುಂಬ ಎಣ್ಣೆ ಕುಡಿಯಲ್ಲ ಇದು ರೊಟ್ಟಿಗೆ. ಈಗ ನೋಡಿ ಒಂದು ಕಡೆ ರೋಸ್ಟ್ ಆಗಿದೆ, ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಎರಡೂ ಕಡೆ ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ
ಈಗ ಇದನ್ನ ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ ಹಾಗೆ ನೋಡ್ತಾ ಇರ್ಬೋದು ನೀವು, ಎಷ್ಟು ತೆಳುವಾಗಿ ಬಂದಿದೆ ಅಂತ. ಬೇಕಾದ್ರೆ ಇದನ್ನ ಇನ್ನೂ ತೆಳುವಾಗಿ ತಟ್ಬೋದು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ರೆಸಿಪಿ ನೀವು ಮಿಸ್ ಮಾಡಿದೆ, ಇದೇ ಥರ ಹೊಸ ರೆಸಿಪಿಗಳು ನಿಮಗೆ ಬೇಕು ಅಂತಂದರೆ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.